ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆರಡನೇ ಪರಿನಿರ್ವಹಣದ ಅಂಗವಾಗಿ ರಾಜ್ಯದಾದ್ಯಂತ ಸ್ವಾಭಿಮಾನಿ ಹೋರಾಟ ದಿನವನ್ನ ಆಚರಿಸುತ್ತಿದ್ದು ತುಮಕೂರಿನಲ್ಲಿಯೂ ಆಚರಣೆ ಮಾಡಲಾಗುತ್ತಿದೆ ಈ ದಿನದಂದು ಮೀಸಲಾತಿ ಆಧಾರದಲ್ಲಿ ಬಡ್ತಿ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸರ್ಕಾರಿ ನೌಕರರಿಗೆ ತತ್ಪರಿಣಾಮ ಜೇಷ್ಠತೆ ವಿಸ್ತರಿಸುವ ಕಾಯ್ದೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪರವರಿಗೆ ಮನವಿ ಸಲ್ಲಿಸಲಾಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಡ್ತಿ ಮೀಸಲಾತಿ ಕಾಯ್ದೆ ಎರಡ್ ಸಾವಿರದ ಹದಿನೇಳು ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಮಂಡಲದಲ್ಲಿ ಅವಿರೋಧವಾಗಿ ಅಂಗೀಕಾರವಾಗಿ ರಾಷ್ಟಪತಿಯವರ ಅಂಕಿತವಾಗಿ ಬಂದು ಗೆಜೆಟ್ನಲ್ಲಿ ನೋಟಿಫಿಕೇಷನ್ ಆದರೂ ಸಹ ಕಳೆದ ಆರು ತಿಂಗಳಿಂದ ಅದನ್ನು ಅನುಷ್ಠಾನ ಮಾಡದೆ ನೌಕರರು ಹಿಂಬಡ್ತಿ ಹೊಂದಿ ಮಾನಸಿಕ ಹಿಂಸೆಯನ್ನು ಅನುಸರಿಸುತ್ತಿದ್ದಾರೆ ಸುಮಾರು ಅರವತ್ತು ಸಾವಿರ ಜನ ಸರ್ಕಾರಿ ಎಸ್ಸಿಎಸ್ಟಿ ನೌಕರರಿಗೆ ಬಡ್ತಿ ಒಂದರಿಂದ ಆರು ಬಡ್ತಿಗಳು ಹಿಂಬಡ್ತಿಯಾಗಿರುವುದರಿಂದ ಮಾನಸಿಕವಾಗಿ ಆತಂಕದಲ್ಲಿದ್ದಾರೆ ಅದರಿಂದ ಕೂಡಲೇ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ರಾಜ್ಯದ ಎಲ್ಲಾ ನೌಕರರ ಪರವಾಗಿ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷ ವೈಕೆ ಬಾಲಕೃಷ್ಣಪ್ಪ ಹೇಳಿದರು ಮಹಾಪರಿನಿರ್ವಾಣ ದಿನಾಚರಣೆ ದಿನದ ಆದ್ರೂ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಡ್ತಿ ಮೀಸಲಾತಿ ಕಾಯ್ದೆ ಎರಡು ಸಾವಿರದ ಹದಿನೇಳು ಇವತ್ತು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಮಂಡಲದಲ್ಲಿ ಅವಿರೋಧವಾಗಿ ಅಂಗೀಕಾರಾಗಿ ಗೌರವಾನ್ವಿತ ರಾಷ್ಟ್ರಪತಿಯವರ ಅಂಕಿತ ಹಾಕಿ ಬಂದು ಗೆಜೆಟಲ್ಲಿ ನೋಟಿಫಿಕೇಶನ್ ಆದರೂ ಕೂಡ ಕಳೆದ ಆರು ತಿಂಗಳಿಂದನ ಅದನ್ನು ಅನುಷ್ಠಾನ ಮಾಡ್ದೇನೆ ಮೂರು ಸಾವಿರದ ಒಂಬೈನೂರ ಜನಕ್ಕಿಂತ ಹೆಚ್ಚು ನೌಕರು ಹಿಂಬಡ್ತಿ ಹೊಂದಿ ಮಾನಸಿಕ ಹಿಂಸೆನಲ್ಲಿದ್ದಾರೆ ಸುಮಾರು ಅರವತ್ತು ಸಾವಿರ ಜನ ಸರ್ಕಾರಿ ನೌಕರು ಎಸ್ ಸಿ ಎಸ್ ಟಿ ನೌಕರರಿಗೆ ಬಡ ಬಡ್ತಿ ಅಂದರೆ ಒಂದರಿಂದ ಐದು ಆರು ಬಡ್ತಿಗಳು ಹಿಂಬಡ್ತಿಯಾಗಿ ಅವರು ಮಾನಸಿಕವಾಗಿ ಆತಂಕದಲ್ಲಿದ್ದಾರೆ ಅದರಿಂದ ನಾವು ಇಡೀ ರಾಜ್ಯದ ಎಲ್ಲ ನೌಕರರ ಪರವಾಗಿ ಈ ಶೋಷಿತ ಸಮುದಾಯದ ಪರವಾಗಿ ಮನವಿ ಏನಂದರೆ ಬಡ್ತಿ ಮೀಸಲಾತಿ ಕಾಯ್ದೆ ಎರಡು ಸಾವಿರದ ಹದಿನೇಳರನ್ನು ಕೂಡಲೇ ಅನುಷ್ಠಾನ ಮಾಡಿ ಸಾಮಾಜಿಕ ನ್ಯಾಯ ಕಾಪಾಡಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರನ ಈ ಎಲ್ಲ ನೌಕರರ ಪರವಾಗಿ ರಾಜ್ಯದ ಶೋಷಿತ ಸಮುದಾಯದ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು